ಹಾಯ್ ಸ್ನೇಹಿತರೆ, ನಮಸ್ಕಾರ. ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ನೋಡಿ. ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ನೋಡಿ, ಮೇ 7 ಬಳಿಕ 7ನೇ ವೇತನ ಆಯೋಗ ಜಾರಿಯ ಒತ್ತಡದಲ್ಲಿ ಸರ್ಕಾರ ಇರತಕ್ಕಂಥದ್ದು. ಸೊ ವೇತನ ಪರಿಷ್ಕರಣೆಯ ಸಂಕಷ್ಟದಲ್ಲಿ ಈಗ ಸರ್ಕಾರ ಸಿಲುಕಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಈಗ ಒಂದು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ, ಬನ್ನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಿದ್ದೇನೆ, ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಏನು ಮಾಹಿತಿ ಇದೆ ಈಗ ಅಂತ ನೋಡೋಣ. ನೋಡಿ, ವೇತನ ಪರಿಷ್ಕರಣೆಗಾಗಿ ರಾಜ್ಯದ 5 ಲಕ್ಷ ಸರ್ಕಾರಿ ನೌಕರರು, ಅಷ್ಟೇ ಸಂಖ್ಯೆಯ ಪಿಂಚಣಿದಾರರು ಸುದೀರ್ಘ ಅವಧಿಯಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದು, ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಮತ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ 7ನೇ ವೇತನ ಆಯೋಗದ ವರದಿಯನ್ನು ಅಂಗೀಕರಿಸಿ ಜಾರಿ ಮಾಡುವ ಒತ್ತಡ ರಾಜ್ಯ ಸರ್ಕಾರದ ಬೆನ್ನೇರಿದೆ. ಮೇ 7 ರಾಜ್ಯದಲ್ಲಿ 2ನೇ ಹಂತದ ಮತದಾನ ಮುಗಿದ ಬಳಿಕ ಚುನಾವಣೆ ನೀತಿ ಸಂಹಿತೆ ನೋಡಿ ಸಡಿಲಗೊಳ್ಳಲಿದ್ದು, ಸರ್ಕಾರಿ ನೌಕರರು ಆಯೋಗದ ವರದಿ ಅನುಷ್ಠಾನಕ್ಕೆ ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ಹೀಗಾಗಿ ತಕ್ಷಣವೇ ವೇತನ ಆಯೋಗದ ವರದಿ ಅನುಷ್ಠಾನಗೊಳಿಸಬೇಕೆಂಬ ಬೇಡಿಕೆ ಬಲವಾಗತೊಡಗಿದೆ. 2022 ಜುಲೈನಲ್ಲಿ 6ನೇ ವೇತನ ಆಯೋಗದ ಅವಧಿ ಮುಕ್ತಾಯವಾಗಿದೆ. 2022 ಜುಲೈ 1 ಅನ್ವಯವಾಗುವಂತೆ ಪರಿಷ್ಕರಣೆ ಆಗಬೇಕೆಂಬುದು ಸರ್ಕಾರಿ ನೌಕರರ ಬೇಡಿಕೆಯಾಗಿತ್ತು. ಹಾಗೂ ಹೀಗೂ 2024 ಮೇವರೆಗೂ ಎಳೆದಾಡಲಾಗಿದೆ. 2023 ಜನವರಿಯಿಂದ ಆರ್ಥಿಕ ಅನುಕೂಲ ಆಗಬೇಕೆಂಬುದು ಸರ್ಕಾರಿ ನೌಕರರ ಸಂಘದ ಒತ್ತಾಯವಾಗಿತ್ತು. ಈ ನಡುವೆ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಗೆ 1 ಮೊದಲು ವೇತನ ಆಯೋಗ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಆದ್ದರಿಂದ ಅನುಷ್ಠಾನಕ್ಕೆ ಅಂತಿಮ ಆದೇಶ ಹೊರಡಿಸಲು ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಈ ಮುನ್ನ ಬೊಮ್ಮಾಯಿ ಸರ್ಕಾರ ನೌಕರರ ವೇತನ ಪರಿಷ್ಕರಣೆಗಾಗಿ ಆಯೋಗವನ್ನು ರಚಿಸಿತ್ತು, ಆದರೆ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟಿರಲಿಲ್ಲ. 2023 ಏಪ್ರಿಲ್ನಿಂದ ಜಾರಿಯಾಗುವಂತೆ ಶೇಕಡ 17 ಮಧ್ಯಂತರ ಪರಿಹಾರ ಘೋಷಿಸಲಾಗಿತ್ತು. ಈ ತೀರ್ಮಾನಕ್ಕೆ 2023-24 ಸಾಲಿನ ಆಯವ್ಯಯದಲ್ಲಿ ತಾತ್ಕಾಲಿಕ ಪರಿಹಾರ ನೀಡಲು ಯಾವುದೇ ಅನುದಾನ ಒದಗಿಸಿರಲಿಲ್ಲ. ಹೀಗಾಗಿ ವೇತನ ಶೀರ್ಷಿಕೆಯಡಿ ಒದಗಿಸುವ ಇತರೆ ಭತ್ತೆಗೆ ಒದಗಿಸಲಾದ ಅನುದಾನದಿಂದ ತಾತ್ಕಾಲಿಕ ಪರಿಹಾರ ಮೊತ್ತ ಭರಿಸುವಂತೆ ತಿಳಿಸಲಾಗಿತ್ತು. ಫೆಬ್ರವರಿಯಲ್ಲಿ ಮಂಡಿಸಿದ 2024-25 ಸಾಲಿನ ಬಜೆಟ್ನಲ್ಲಿ ವೇತನ ಆಯೋಗ ರಚಿಸಿ ವರದಿ ಬಂದ ನಂತರ ಜಾರಿ ಮಾಡಲಾಗುವುದೆಂದು 2 ಸಾಲಿನಲ್ಲಿ ತಿಳಿಸಲಾಗಿತ್ತು. ಲೋಕಸಭಾ ಚುನಾವಣೆ ಈಗ ಮುಗಿತಾಯಿರೋ ಹಂತದಲ್ಲೇ ಸ್ನೇಹಿತರೆ, ಸರ್ಕಾರಿ ನೌಕರರಲ್ಲಿ ಇರ್ತಕ್ಕಂಥ ಅಳುಕು ಏನಪ್ಪ ಅಂತ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ನೋಡಿ, ಫಲಿತಾಂಶದ ಅಳುಕು ಈಗ ಸರ್ಕಾರಿ ನೌಕರರಲ್ಲಿ ಇರ್ತಕ್ಕಂಥದ್ದು ಅಂದರೆ ಲೋಕಸಭಾ ರಿಸಲ್ಟ್ನಂತ ನೌಕರರ ದೃಷ್ಟಿ ಇದೆ. ಕಾಂಗ್ರೆಸ್ಗೆ ಹಿನ್ನಡೆ ಆದರೇನೆಂಬ ಚಿಂತೆ ಈಗ ಸರ್ಕಾರಿ ನೌಕರರಲ್ಲಿ ಇರ್ತಕ್ಕಂಥದ್ದು. ಹಿನ್ನಡೆ ಆದರೆ ನಿರ್ಧಾರ ಬದಲಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಚಿಂತೆಗೆ ಬಿದ್ದಿರುವ ರಾಜ್ಯ ಸರ್ಕಾರಿ ನೌಕರರು ನೋಡಿ ಇಷ್ಟು ಅಂಶಗಳ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೋಡಿ, 17,000 ಕೋಟಿ ರೂ ಬೇಕಾಗುತ್ತೆ ಅಂದರೆ 7ನೇ ವೇತನ ಆಯೋಗ ಜಾರಿ ಮಾಡಬೇಕು ಅಂತಂದರೆ, ಸದ್ಯದ ಮಾಹಿತಿ ಪ್ರಕಾರ ಸರ್ಕಾರದ ಬೊಕ್ಕಸದ ಮೇಲೆ ಮಾಸಿಕ 1.4 ಸಾವಿರ ಕೋಟಿ ರೂ ಹೊರೆ ಬೀಳಲಿದೆ. ಅಂದರೆ ವರ್ಷಕ್ಕೆ ಸರಾಸರಿ 17,000 ಕೋಟಿ ರೂಗಳಿಗೂ ಹೆಚ್ಚಿನ ಹಣ ಬೇಕಾಗುತ್ತದೆ. ಗ್ಯಾರಂಟಿ ಯೋಜನೆಗಳ ಹೊರೆಯ ನಡುವೆ ಇಷ್ಟು ಹಣ ಹೊಂದಿಸುವ ಸವಾಲು ಅಷ್ಟು ಸಲೀಸಲ್ಲ. ಬಜೆಟ್ನಲ್ಲಿ ಸರ್ಕಾರ ಅಷ್ಟು ಹಣವನ್ನು ತೆಗೆದಿರಿಸಿರುವ ಘೋಷಣೆ ಮಾಡಿದೆ. ಮತ್ತು ಬಸವರಾಜು ಬೊಮ್ಮಾಯಿ ಚುನಾವಣೆಗೆ ಹೋಗುವ ಮುನ್ನ ಮಧ್ಯಂತರ ಪರಿಹಾರವಾಗಿ ಶೇಕಡ 17 ಮೂಲ ವೇತನ ಹೆಚ್ಚಿಸಿದ್ದರು. ಇದೀಗ ಇನ್ನೂ ಹೆಚ್ಚುವರಿಯಾಗಿ 10.5 ಹೆಚ್ಚಿಸಬೇಕಾಗುತ್ತದೆ. ಒಂದು ವೇಳೆ ಸರ್ಕಾರಿ ನೌಕರರು ಪಟ್ಟು ಹಿಡಿದರೆ ಮತ್ತೂ ಹೆಚ್ಚುವರಿಯಾಗಿ ಶೇಕಡ 2.5 ಮೂಲ ವೇತನ ಹೆಚ್ಚಿಸಬೇಕಾಗುತ್ತದೆ. ಸೊ ಇಷ್ಟು ಹಣವನ್ನು ಹೊಂದಿಸುವ ಇಕ್ಕಟ್ಟಿನಲ್ಲಿ ಈಗ ಸರ್ಕಾರ ಇರ್ತಕ್ಕಂಥದ್ದು. ಅಂದರೆ ಈಗ ಗ್ಯಾರಂಟಿ ಯೋಜನೆಗಳು ಕೂಡ ಹಣವನ್ನು ಹೊಂದಿಸ್ತಾ ಇರೋದ್ರಿಂದ ಈಗ 7ನೇ ವೇತನ ಆಯೋಗ ಜಾರಿ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಹಣವನ್ನು ಹೊಂದಿಸಬೇಕಾಗತ್ತೆ. ಈ ಇಂಥ ಇಕ್ಕಟ್ಟಿನಲ್ಲಿ ಸರ್ಕಾರ ಇದೆ. ಸೊ ಈ ಲೋಕಸಭಾ ಚುನಾವಣೆ ಮುಗಿದ ನಂತರ ಏನಾಗುತ್ತೋ ಅನ್ನೋ ಗೊಂದಲದಲ್ಲಿ ಈಗ ನೌಕರರಿದ್ದಾರೆ ಸ್ನೇಹಿತರೆ. ಆದರೆ ನೋಡಿ, ಆಯೋಗ ಅಂದು ಏನು ಹೇಳಿತ್ತು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಜ್ಯ ನೌಕರರಿಗೆ ಮೂಲ ವೇತನದಲ್ಲಿ ಶೇಕಡ 27.5 ನೋಡಿ ಹೆಚ್ಚಳಕ್ಕೆ ಶಿಫಾರಸನ್ನು ಮಾಡಿದ್ದು. ಅಸ್ತಿತ್ವದಲ್ಲಿರುವ ಮೂಲ ವೇತನ 17,000 ರಿಂದ 27,000 ಹೆಚ್ಚಿಸಬೇಕು ಅಂತ ಹೇಳಿದ್ದು. ಕೇಂದ್ರದ ಮಾದರಿಯಲ್ಲಿ ಹೇಗೆ ರಾಜ್ಯದಲ್ಲೂ ಹೆಚ್ಚಿಸಬಹುದೆಂಬ ವಿವರಣೆಯನ್ನು ಕೊಟ್ಟಿದೆ. 2022 ಜನವರಿ 7ಕ್ಕೆ ಇದ್ದಂತಹ ಶೇಕಡ 31 ತುಟ್ಟಿವತ್ತೆ ವಿಲೀನಗೊಳಿಸುವುದು,
ಜತೆಗೆ ಮೇಲಿನ ಶೇಕಡ 27.5 ಸೇರಿ ಒಟ್ಟು ಶೇಕಡ 58.4 ಮೂಲ ವೇತನ ಹೆಚ್ಚಳ. ಕನಿಷ್ಠ ಮೂಲ ವೇತನ ನೋಡಿ 17,000 ರಿಂದ 27,000 ರುಗೆ ಹೆಚ್ಚಳ, ಹಾಗೂ ಗರಿಷ್ಠ ಮೂಲ ವೇತನ ನೋಡಿ 1,04,600 ರಿಂದ 7,41,200 ರುಗೆ ಹೆಚ್ಚಳ. ಇದಿಷ್ಟು ಆಯೋಗ ಹೇಳಿದ್ದಂಥ ವಿಷಯ ಸ್ನೇಹಿತರೆ. ಸೊ ಈಗ ಮೇ 7ರ ನಂತರ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಏನೇ ಆದರೂ ಕೂಡ ಯಾವುದೇ ಸರ್ಕಾರ ಬಂದರೂ 7ನೇ ವೇತನ ಆಯೋಗದ ಶಿಫಾರಸನ್ನು ನನ್ನ ಮೇಲೆ ಈಗ ಅದರಂತೆ ಜಾರಿ ಮಾಡಲೇಬೇಕಾಗತ್ತೆ. ಯಾಕಂದರೆ ಸರ್ಕಾರಿ ನೌಕರರು ಅದನ್ನು ದೃಢವಾಗಿ ಪಟ್ಟು ಹಿಡಿದೇ ಹಿಡಿತಾರೆ ಮುಂದಿನ ದಿನಗಳಲ್ಲಿ ಅಂತ ನಾನು ಭಾವಿಸಿದ್ದೀನಿ. ಸೊ ಇಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.